ಕೊರೋನಾ ಭೀತಿ ಮಧ್ಯೆ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ಶುರುವಾಗಿಬಿಟ್ಟಿದೆ. ರಾಜ್ಯಾದ್ಯಂತ ಕರ್ಫ್ಯೂ ಇದ್ದರೂ ಕೂಡ ಕಂತು ಪಾವತಿ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ ಘಟನೆ ನಂಜನಗೂಡು ತಾಲೂಕಿನ ಉಳ್ಳಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಮಹಿಳಾ ಸಂಘದ ಸದಸ್ಯರಿಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದ್ದು ಆಟೋ ರಿಕ್ಷಾ ಚಾಲಕ ಕುಟುಂಬಸ್ಥರು ಪಂಚರ್ ಶಾಪ್ ಗ್ಯಾರೇಜ್ ಪೆಟ್ಟಿಗೆ ಅಂಗಡಿ ಮತ್ತು ಬಿಡಿ ಕಟ್ಟುವಂತ ಸಣ್ಣ ವ್ಯಾಪಾರಸ್ಥ ಕುಟುಂಬಕ್ಕೆ ಖಾಸಗಿ ಕಂಪನಿಯವರು ಸಾಲವನ್ನ ಕೊಟ್ಟಿದ್ರು. ಪ್ರತಿ ವಾರ 2000 ರೂಪಾಯಿನ ಮಹಿಳಾ ಸದಸ್ಯರು ಪಾವತಿ ಮಾಡಬೇಕು. ಕರ್ಫ್ಯೂ ಮಧ್ಯೆಯೂ ಕೂಡ ಹಣ ಪಾವತಿಸುವಂತೆ ಸಿಬ್ಬಂದಿ ಒತ್ತಡ ಹಾಕಿದ್ದಾರೆ. ಈ ನಡುವೆ ಹಣ ಕಟ್ಟಲು ಸಾಧ್ಯ ಇಲ್ಲ ಅಂತ ಹೇಳಿ ಮಹಿಳೆಯರು ಮನವಿ ಮಾಡ್ಕೊಂಡಿದ್ದಾರೆ. ಹಣ ಪಾವತಿ ಮಾಡಲೇಬೇಕು ಅಂತ ಹೇಳಿ ಮಹಿಳೆಯರನ್ನ ಅತ್ತಿತ್ತ ಬಿಡದೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ನಿರ್ಬಂಧಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. व्यापार कटे अंतर दुड इल ऐन अखी तक नम हर दुडी संघ कटे अंतर संघ कटक दुडिल ತಕೊಂಡಿದೀವಿ. ಆ ಸಂಘಕ್ಕೆ ನಾವು ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. 4 ದಿನದಿಂದ ಲಾಕ್ಡೌನ್ ನಡೀತಾ ಇದೆ. ಎಲ್ಲ ಆಟೋ ರಿಕ್ಷಾಗೆ ಮತ್ತೆ ಪಂಚರ್ ಶಾಪ್ಗೆ ದುಡ್ಡು ತಕೊಂಡಿರೋದು. 4 ದಿನದಿಂದ ನಮಗೆ ಸಂಪಾದನೆ ಇಲ್ಲ, ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ. 10 ಗಂಟೆಯಿಂದ ಕೂತಿದ್ದೀವಿ ನಾವೆಲ್ಲ, ಉಪವಾಸ ಇದ್ದೀವಿ. ಬೆಳಗಿಂದ ಕೂತಿದ್ರಾ? ಹೌದು, ಬೆಳಗಿಂದ ಕೂತಿದ್ದೀವಿ. ಎಷ್ಟು ಜನ ಇದ್ದೀರಿ ಸಂಘದಲ್ಲಿ? 15 ಜನ ಇದೆ. ಈಗ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದು RBI ಇಂದ ರೂಲ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪಾದನೆನೇ ಇಲ್ಲ, ನಾವು ಎಲ್ಲಿಂದ ಕಟ್ಟೋದು? ಏ ಅಮರ ಇನ್ಸ ಸೆಕ್ರೆಟರಿ ಸಬ್ ಪ್ರಾಬ್ಲಮ್.